ಹಾಯ್, ನಾನು ನಿತೀಶ್, ನೀವು ನೋಡ್ತಾ ಇದ್ರ ಟೆಕ್ ಬ್ಲಾಕ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು MSI ಆಪ್ಟಿಪ್ಲೆಕ್ G242 ಅನ್ನೋ ಮಾನಿಟರ್ ನ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಪ್ರೊಡಕ್ಟಿವಿಟಿಗೂ ಯೂಸ್ ಮಾಡಬಹುದು, ನೀವು ಗೇಮಿಂಗ್ ಪರ್ಪಸ್ಗೂ ಯೂಸ್ ಮಾಡಬಹುದು. ಪ್ರೊಡಕ್ಟಿವಿಟಿ ಅಂದ್ರೆ ನೀವು ಲೈಕ್ ಎಡಿಟಿಂಗ್ಗೆ, ಈ ತರ ಬೇರೆ ಪರ್ಪಸ್ಗೆ ಲೈಕ್ ಆ ಥರದಕ್ಕೆಲ್ಲ ಯೂಸ್ ಮಾಡಬಹುದು. ಸೊ ಇದ್ರ ಬಗ್ಗೆ ಹೇಳೋದು ತುಂಬಾನೇ ಇದೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಇನ್ನ ಈ ಮಾನಿಟರ್ಲ್ಲಿ ಈ ಮಾನಿಟರ್ ಜೊತೆ ಅಂದ್ರೆ ಈ ಮಾನಿಟರ್ ಜೊತೆ ಏನೇನು ಆಕ್ಸೆಸರೀಸ್ ಬರುತ್ತೆ ಅಂತ ಬನ್ನಿ ನೋಡೋಣ. ಸೊ ಇದ್ರ ಜೊತೆ ಬಂದು ಒಂದು ಬೇಸ್ ಸ್ಟ್ಯಾಂಡ್ ಬರುತ್ತೆ. ಫಸ್ಟ್ ಆಫ್ ಆಲ್ ಈ ಮಾನಿಟರ್ ನ ಕೂರ್ಸಕ್ ಒಂದು ಸ್ಟ್ಯಾಂಡ್ ಬರುತ್ತಲ್ಲ, ಬೇಸ್ ಸ್ಟ್ಯಾಂಡು, ಇದು ಬಂದು ವಿ ಶೇಪ್ ಇರುತ್ತೆ ಅಂಡ್ ಕಂಪ್ಲೀಟ್ಲಿ ಮೆಟಲ್ ಆಗಿರುತ್ತೆ. ಸೊ ಸ್ಟ್ಯಾಂಡ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ, ಮೆಟಲ್ ಆಗಿರೋದ್ರಿಂದ ತುಂಬಾ ಗ್ರಿಪ್ ಕೂಡ ತುಂಬಾನೇ ಚೆನ್ನಾಗಿದೆ, ಮೆಟಲ್ ಸ್ಟ್ಯಾಂಡು. ಆಮೇಲೆ ಇನ್ನ ಪವರ್ ಅಡಾಪ್ಟರ್ ಬರುತ್ತೆ. ಪವರ್ ಅಡಾಪ್ಟರ್ ನೀವು ನೋಡ್ಬೋದು, ಈ ರೀತಿ ಇರುತ್ತೆ ಪವರ್ ಅಡಾಪ್ಟರ್. ಮತ್ತೆ ನೀವು ಪವರ್, ಆಮೇಲೆ ಇಲ್ಲೊಂದು ಪವರ್ ಕಾರ್ಡ್ ನೋಡಿದಿರಲ್ಲ, ಪವರ್ ಕಾರ್ಡ್ ಬಂದು ಈ ತರ ಇದೆ. ಬಟ್ ಇದರಲ್ಲಿ ಏನಂದ್ರೆ ಅರ್ಥಿಂಗ್ ಪಿನ್ ಇಲ್ಲ. ಸೊ ಅರ್ಥಿಂಗ್ ಪಿನ್ ಒಂದು ಕೊಟ್ಟಿರೋ ತುಂಬಾ ಚೆನ್ನಾಗಿರೋದು, ಯಾಕಂದ್ರೆ ಅರ್ಥಿಂಗ್ ಪಿನ್ ಇದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಬೇರೆ ಪವರ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೊಂದಕ್ಕೋಸ್ಕರ. ಆಮೇಲೆ ಇನ್ನು ಆಸ್ ಯೂಶುವಲ್ ಯೂಸರ್ ಮ್ಯಾನ್ಯುಲ್ ಎಲ್ಲ ಇದೆ, ವಾರಂಟಿ ಕಾರ್ಡ್ ಆಗಿರ್ಬೋದು, ಯೂಸರ್ ಮ್ಯಾನ್ಯಲ್ಸ್, ಹೆಂಗ್ ಫಿಟ್ ಮಾಡೋದು, ಮಾನಿಟರ್ ನ ಇನ್ಸ್ಟಾಲೇಷನ್ ಪ್ರೋಸೆಸ್ ನ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಆಮೇಲೆ ಇದ್ರ ಜೊತೆ ಒಂದು HDMI ಕೇಬಲ್ ಕೊಟ್ಟಿದ್ದಾರೆ. ಸೊ ನನಗೆ ಗೊತ್ತಿರೋಂಗೆ HDMI ಕೇಬಲ್ ಬದಲು ಡಿಸ್ಪ್ಲೇ ಪೋರ್ಟ್ ಕೇಬಲ್ ಕೊಟ್ಟಿದ್ರೆ, DP ಕೇಬಲ್ ಕೊಟ್ಟಿದ್ರೆ ತುಂಬಾನೇ ಯೂಸ್ ಆಗಿರೋದು. ಇದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ನಂಗೆ ಗೊತ್ತಿರೋ ಪ್ರಕಾರ. ಸೊ HDMI ಕೇಬಲ್ಗಿನ ಡಿಸ್ಪ್ಲೇ ಪೋರ್ಟ್ ಕೇಬಲ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಇದೊಂದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ನಾನು. ಇನ್ನು ಇನ್ಸ್ಟಾಲೇಷನ್ ಬಗ್ಗೆ ಮಾತಾಡೋದಾದ್ರೆ, ಇನ್ನು ಇನ್ಸ್ಟಾಲೇಷನ್ ಮಾಡೋದು ಕೂಡ ತುಂಬಾನೇ ಈಸಿ ಇದು. ಸೊ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಇನ್ಸ್ಟಾಲೇಷನ್ ಮಾಡಿಬಿಡ್ಬೋದು. ಸೊ ಇದು ಇನ್ಸ್ಟಾಲೇಷನ್ ಮಾಡೋದು ನೀವು ನೋಡ್ಬೋದು ಇಲ್ಲಿ, ಇದು ವಾಲ್ ಮೌಂಟ್ ಕೂಡ ಮಾಡ್ಬೋದು, ಇಲ್ಲ ಅಂದ್ರೆ ನಾವು ಅವ್ರು ಕೊಟ್ಟಿರೋ ಸ್ಟ್ಯಾಂಡ್ ಮೂಲಕ ಇಂದ ಈ ಇನ್ಸ್ಟಾಲ್ ಮಾಡ್ಕೊಬೋದು, 4 ಸ್ಕ್ರೂಸ್ ಇಂದ ಇನ್ಸ್ಟಾಲ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು. ಆಮೇಲೆ ನೀವು ಕೆಳಗಡೆ ಹೇಳಿದ್ನಲ್ಲ ಮೆಟಲ್ ಸ್ಟ್ಯಾಂಡ್ ಇದೆಯಲ್ಲ, ಮೆಟಲ್ ಬೇಸ, ಸೊ ಅದನ್ನ ಈಸಿಯಾಗಿ ತಮ್ ಸ್ಕ್ರೂ ಇಂದ ಈಸಿಯಾಗಿ ಫಿಟ್ ಮಾಡ್ಕೊಬೋದು. ಜಸ್ಟ್ ಟೈಟ್ ಮಾಡೋದಕ್ಕೆ ಮತ್ತೆ ಸ್ಕ್ರೂ ಡ್ರೈವರ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಸೊ ಅದ್ರ ಮೂಲಕ ಫುಲ್ ಫೈನಲ್ ಆಗಿ ಈ ತರ ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಈ ಮಾನಿಟರ್ಲ್ಲಿ ಏನೇನು ಪೋರ್ಟ್ಸ್ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಈ ಮಾನಿಟರ್ಲ್ಲಿ ಬಂದು ಒಂದು ಪವರ್ ಕನೆಕ್ಷನ್ ಪವರ್ ಪೋರ್ಟ್ ಬರುತ್ತೆ, ಆಮೇಲೆ ಎರಡು HDMI ಪೋರ್ಟ್ ಬರುತ್ತೆ, ಅದು ಬಂದು 1.4 ವರ್ಷನ್ HDMI ಪೋರ್ಟು, ಆಮೇಲೆ ಒಂದು ಡಿಸ್ಪ್ಲೋ ಪೋರ್ಟ್ ಬರುತ್ತೆ, ಇನ್ನೊಂದು ಒಂದು 3.5 ಆಡಿಯೋ ಪೋರ್ಟ್ ಬರುತ್ತೆ. ಸೊ ನಾನು ಯೂಸ್ ಮಾಡಿರೋ ಪ್ರಕಾರ ಈ ಆಡಿಯೋ ಪೋರ್ಟಲ್ ಕ್ವಾಲಿಟಿ ಬಂದು ಆವ್ರೇಜ್ ಅಂತಲೇ ಹೇಳ್ಬೋದು. ಸೊ ಅಷ್ಟೊಂದೇನು ಕ್ವಾಲಿಟಿ ಆಫ್ ದ ಆಡಿಯೋ ಏನು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ನೀವು ನೋಡ್ಬೋದು ಇಲ್ಲಿ ಒಂದು ಜಾಯ್ಸ್ಟಿಕ್ ತರ ಕೊಟ್ಟಿರಲ್ಲ, ಇದು ಮಾನಿಟರ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಬೋದು. ಇದರಲ್ಲಿ ಮಾನಿಟರ್ ಸೆಟ್ಟಿಂಗ್ಸ್ ನ ಇಟ್ಕೊಬೋದು, ಲೈಕ್ ಗೇಮ್ ಮೋಡ್ ಆಗಿರ್ಬೋದು, ಬೇರೆ ಬೇರೆ ಸ್ಟ್ಯಾಂಡರ್ಡ್ ಮೋಡು, ಸಿನಿಮಾ ಮೋಡ್ ಅಂತ ಕೆಲವು ಮೋಡ್ಸ್ ಇದೆ. ಸೊ ಆ ಮೋಡ್ಸ್ ನ ಕೂಡ ಚೇಂಜ್ ಮಾಡ್ಕೊಬೋದು. ಆಮೇಲೆ FPS ಬೇಕಂದ್ರೆ FPS ನು ಸೆಟ್ ಮಾಡ್ಕೊಬೋದು, ತುಂಬಾನೇ ಇದೆ. ಸೊ ಇದು ನಿಮ್ಗೆ ಏನಾದ್ರು ಬೇಡ ಅಂದ್ರೆ ಇದರಲ್ಲಿ ಒಂದು ಸಾಫ್ಟ್ವೇರ್ ಕೂಡ ಇದೆ, MSI ಡಿಸ್ಪ್ಲೇ ಕಿಟ್ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. ನೀವು ಆ ಸಾಫ್ಟ್ವೇರ್ ಮೂಲಕ ಕೂಡ ನಿಮ್ಮ ಮಾನಿಟರ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಬೋದು. ಸೊ ನೀವು ಅದರಲ್ಲೂ ಕೂಡ ಸೇಮ್ ಅದೇ ರೀತಿಯಲ್ಲಿರುತ್ತೆ. ಬಟ್ ಇನ್ನೊಂದು ಏನು ಸ್ಯಾಡ್ ಪಾಯಿಂಟ್ ಅಂದ್ರೆ, ಇದರಲ್ಲಿ ನಾವು ಪರ್ಸನಲ್ ಆಗಿ ಸೆಟ್ಟಿಂಗ್ಸ್ ನ ಸೇವ್ ಮಾಡ್ಕೊಳಕ್ಕಾಗಲ್ಲ. ಏನಾದ್ರು ಸೆಟ್ ಮಾಡಿಬಿಟ್ರೆ ಅದೇ ತರ ಇರುತ್ತೆ, ಪ್ರೊಫೈಲ್ ಬೇಸ್ಡ್ ಆಗಿ ಸೇವ್ ಮಾಡ್ಕೊಳಕ್ಕಾಗಲ್ಲ. ಮೇ ಬಿ ಫ್ಯೂಚರ್ ಅಲ್ಲಿ ಅಪ್ಡೇಟ್ ಏನಾದ್ರು ಬಂದ್ರೆ ಅದು ಚಾನ್ಸಸ್ ಇರುತ್ತೆ. ಇನ್ನು ನೀವು ಮುಂದ್ಗಡೆ ನೋಡೋದಾದ್ರೆ ಇಲ್ಲಿ ಮಾನಿಟರ್ ಗೆ ಪವರ್ ಬಟನ್ ಇದೆ, ಟರ್ನ್ ಆನ್ ಟರ್ನ್ ಆಫ್ ಮಾಡ್ಕೊಳೋದಕ್ಕೆ ಒಂದು ಪವರ್ ಆನ್ ಬಟನ್, ಟರ್ನ್ ಆಫ್ ಮಾಡಿದ್ರೆ ಒಂದು ಆರೆಂಜ್ ಕಲರ್ ಲೈಟ್ ಬರುತ್ತೆ, ಟರ್ನ್ ಆನ್ ಮಾಡಿದ್ರೆ ಅದು ನಿಮ್ಗೆ ಒಂಥರ LED ವೈಟ್ ಕಲರ್ ಲೈಟ್ ತರ ಇಂಡಿಕೇಟ್. ಸೊ ಇನ್ನ ಓವರ್ ಆಲ್ ಮಾನಿಟರ್ ಬಂದು ಈ ರೀತಿ ಇರುತ್ತೆ. ಸೊ ಇದು ಬಂದು ಈ ಮಾನಿಟರ್ ಅಲ್ಲಿ ಟಿಲ್ಟ್ ಮಾಡೋ ಆಪ್ಷನ್ ಒಂದಿದೆ, ಟಿಲ್ಟ್ ಮಾಡ್ಕೊಬೋದು, ಲೈಕ್ ಮೇಲಾಗಿರ್ಬೋದು ಇಲ್ಲ ಕೆಳಗೆ ಟಿಲ್ಟ್ ಮಾಡ್ಕೊಬೋದು. ಸೊ ಇದನ್ನ ಹೈಟ್ ಅಡ್ಜಸ್ಟ್ಮೆಂಟ್ ಒಂದು ಆಪ್ಷನ್ ಇಲ್ಲ, ಅದೊಂದು ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಸೊ ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಇಲ್ಲ. ಈ ಮಾನಿಟರ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ, ಸೊ ಇದು ಬಂದು 23.8 inches ಬರುತ್ತೆ, ಬಟ್ 24 ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು. 23.8 inches ಬರುತ್ತೆ, ಫುಲ್ HD ಆಗಿರುತ್ತೆ, ಆಮೇಲೆ 144 Hz ಬರುತ್ತೆ, ಪ್ಲಸ್ ಇದು IPS ಪ್ಯಾನಲ್ ಒಂದಿರುತ್ತೆ. ಸೊ IPS ಪ್ಯಾನಲ್ ಇದು ಅದು ಒನ್ ಆಫ್ ದ ಗ್ರೇಟೆಸ್ಟ್ ಫ್ಯೂಚರ್ ಅಂತ ನಂಗೆ ತುಂಬಾ ಇಷ್ಟ ಆಗಿದ್ದ ಫ್ಯೂಚರ್ ಏನಂದ್ರೆ ಇದು IPS ಪ್ಯಾನಲ್. ಸೊ ಏನಕ್ಕಂದ್ರೆ ಈ ಬಜೆಟ್ ಅಲ್ಲಿ IPS ಪ್ಯಾನಲ್ ಕೊಡೋದು ತುಂಬಾನೇ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಆಮೇಲೆ ಇದರಲ್ಲಿ ಬಾಟಮ್ ಅಲ್ಲಿ ನೋಡೋದಾದ್ರೆ ಇಲ್ಲಿ MSI ಬ್ರ್ಯಾಂಡಿಂಗ್ ಲೋಗೋ ಹಾಕಿದ್ದಾರೆ, ಆಮೇಲೆ ಅಟ್ ದ ಸೇಮ್ ಟೈಮ್ ಬ್ಯಾಕ್ ಸೈಡ್ ಕೂಡ ಒಂದು MSI ಡ್ರ್ಯಾಗನ್ ಲುಕ್ ಒಂದು ಲೋಗೋ ಹಾಕಿದ್ದಾರೆ. ಆಮೇಲೆ 250 nits ಆಫ್ ಬ್ರೈಟ್ನೆಸ್ ಇದೆ. ಆಮೇಲೆ ಇದರಲ್ಲಿ ಎಕ್ಸ್ಪೆಷಲಿ ಮಾತಾಡಬೇಕು, ಸೊ ಇದರಲ್ಲಿ ವ್ಯೂಯಿಂಗ್ ಆಗಲ್ ಬಗ್ಗೆ ಮಾತಾಡೋದಾದ್ರೆ,
ನೀವು ಯಾವ್ದೇ ರೀತಿಯಿಂದ ವ್ಯೂ ಮಾಡಿದ್ರು ಇದು ಇದು ಬಂದ್ಬಿಟ್ಟು ಕಲರ್ ಮಾತ್ರ ಆಕ್ಯುರೇಟ್ ಆಗಿ ತೋರಿಸುತ್ತೆ, ಇದು ತುಂಬಾ ಆಕ್ಯುರೇಟ್ ಆಗಿರುತ್ತೆ ಕಲರ್ಸ್ ಎಲ್ಲ. ಸೊ ಏನಕ್ಕಂದ್ರೆ ಇದು IPS ಡಿಸ್ಪ್ಲೇ ಆಗಿರೋದ್ರಿಂದ ನಿಮ್ಗೆ ವ್ಯೂ ಆಂಗಲ್ ಸ್ಟಾಪ್ ವ್ಯೂ ಆಗಿರ್ಬೋದು ಸೈಡ್ ವ್ಯೂ ಇಂದ ನೋಡಿದ್ರು ಕೂಡ ನಿಮ್ಗೆ ಆಕ್ಯುರೇಟ್ ಕಲರ್ ತೋರಿಸುತ್ತೆ. ಬಟ್ ಕಮ್ಮಿ ರೇಂಜಲ್ಲೂ ನಮ್ಗೆ ಮಾನಿಟರ್ ಸಿಗುತ್ತೆ. ಸೊ ಅದು ಗೇಮಿಂಗ್ ಪರ್ಪಸ್ಗೆ ಆದ್ರೆ ತುಂಬಾನೇ ಬೆಟರು. ಬಟ್ ನೀವು ಎಡಿಟಿಂಗ್ ಮತ್ತೆ ಮೂವಿ ವಾಚ್ ಮಾಡಬೇಕು ಅವಾಗವಾಗ ಆ ತರ ಆದ್ರೆ, ಸೊ ನನ್ ಗೊತ್ತಿರಂಗ IPS ಡಿಸ್ಪ್ಲೇ ಪ್ಯಾನಲ್ಸ್ ಬಂದು ತುಂಬಾ ಚೆನ್ನಾಗಿರುತ್ತೆ ವ್ಯೂಯಿಂಗ್ ಆಂಗಲ್ ಅಲ್ಲಿ. ಸೊ ಇನ್ನ ಲೈಕ್ ಇನ್ನೊಂದು ಬೇರೆ ಪ್ಯಾನಲ್ಸ್ ಬರುತ್ತೆ, VA ಪ್ಯಾನಲ್ ಆಗ್ಬೋದು ಇಲ್ಲಾಂದ್ರೆ TN ಪ್ಯಾನಲ್ಸ್ ಅಂತ ಇರುತ್ತೆ. ಸೊ ಇದು ಬಂದು ವ್ಯೂಯಿಂಗ್ ಆಂಗಲ್ ಅಲ್ಲಿ ನೀವು ಸೈಡ್ ವ್ಯೂ ಆಗಿರ್ಬೋದು ಟಾಪ್ ವ್ಯೂ ಬೇರೆ ವ್ಯೂ ಚೇಂಜ್ ಆಯ್ತು ಅಂದ್ರೆ ಸ್ವಲ್ಪ ಲೈಕ್ ಡಾರ್ಕ್ ಆಗಿ ಕಾಣಿಸೋದು ಬೇರೆ ಕಲರಿಶ್ ಆಗಿ ಕಾಣಿಸೋದು ಅದು ಆ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಇದು ಬಜೆಟ್ ವೈಸ್ ಅಲ್ಲಿ ತುಂಬಾನೇ ಬೆಟರ್ ಮಾನಿಟರ್ ಅಂತ ಹೇಳ್ಬೋದು ಇದು. ಸೊ IPS ಡಿಸ್ಪ್ಲೇ ಗೇಮಿಂಗ್ ಪರ್ಪಸ್ ಆಗಿರ್ಬೋದು ಇನ್ನೊಂದು ಪ್ರೊಡಕ್ಟಿವಿಟಿ ಪರ್ಪಸ್ಗೆ ತುಂಬಾನೇ ಬೆಸ್ಟ್ ಮಾನಿಟರ್ ಅಂತಾನೆ ಹೇಳ್ಬೋದು ನಾನು. ಸೊ ಇನ್ನ ಈ ಮಾನಿಟರ್ ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಮಾನಿಟರ್ ಪ್ರೈಸ್ ಬಂದು 17,000 ಸಿಗುತ್ತೆ. ಇದು ಬಂದು ಮೇ ಬಿ ನೀವು ಆಫರ್ ಅಲ್ಲಿ ಕಸಮ್ ಕಾರ್ಡ್ಸ್ ಡಿಸ್ಕೌಂಟ್ಸ್ ಎಲ್ಲ ಇರುತ್ತಲ್ಲ ಅದ್ರ ಮೂಲಕ ನಿಮ್ಗೆ ಇನ್ನ ಜಾಸ್ತಿ ಡಿಸ್ಕೌಂಟೇ ಸಿಗುತ್ತೆ. ಸೊ ನನ್ಗೆ ಗೊತ್ತಿರಂಗೆ ಈ ಬಜೆಟ್ ಅಲ್ಲಿ ನಿಮ್ಗೆ ಒಳ್ಳೆ ಮಾನಿಟರ್ ಅಂತಾನೆ ಹೇಳ್ಬೋದು ನಾನು ಗೊತ್ತಿರಂಗೆ. ಸೊ ನೀವೇನಾದ್ರು ಪ್ರೊಡಕ್ಟಿವಿಟಿ ಪರ್ಪಸ್ ಗೆ ಆಗಿರ್ಬೋದು ಇಲ್ಲಾಂದ್ರೆ ಗೇಮಿಂಗ್ ಪರ್ಪಸ್ ಗೆ ಎರಡಕ್ಕೂ ಯೂಸ್ ಮಾಡೋದಾದ್ರೆ ಇದು ಒಳ್ಳೆ ಮಾಡೆಲ್ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ನೀವು ಬರೀ ಗೇಮಿಂಗ್ ಅಂತ ಏನಾದ್ರು ಹೇಳಿದ್ರೆ, ಸೊ ನಾನು ಹೇಳ್ದನ್ನ ಆಲ್ರೆಡಿ ಹೇಳ್ದಂಗೆ TA ಪ್ಯಾನಲ್ ಆಗಿರ್ಬೋದು VA ಪ್ಯಾನಲ್ ಆಗಿರ್ಬೋದು ಈ ತರ ಮಾನಿಟರ್ ನಿಮ್ಗೆ ಸಿಗುತ್ತೆ. ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ನಾನು ಹೇಳಿದ್ನಲ್ಲ ವ್ಯೂ ಆಂಗಲ್ ಅಲ್ಲೂ ಆ ತರ ಎಲ್ಲ ಸ್ವಲ್ಪ ಇಶ್ಯೂಸ್ ಇರುತ್ತೆ, ಸ್ವಲ್ಪ ಸೈಡ್ ಇಂದ ನೋಡಿದಾಗೆಲ್ಲ ಸ್ವಲ್ಪ ಬ್ಲರ್ ಆಗಿ ಆ ತರ ಕಾಣಿಸುತ್ತೆ. ಸೊ ನಿಮ್ಗೆ ಏನಾದ್ರು ಒಳ್ಳೆ ಬಜೆಟ್ ಅಲ್ಲಿ 17,000 ಏನಾದ್ರು ಒಳ್ಳೆ ಮಾನಿಟರ್ ಹುಡುಕ್ತಾ ಇದೀರ ಅಂದ್ರೆ ಇದು ಒಳ್ಳೆ ಮಾನಿಟರ್ ಅಂತಾನೆ ಹೇಳ್ಬೋದು ನಾನು. ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.